ರಾಜ್ಯ ಮುಳುಗ್ತಿದ್ರೂ ಕೂಡ ಮೋಡ ಬಿತ್ತನೆ. ಕೋಟಿ ನುಂಗಿದವರಿಗೆ ನ್ಯೂಸ್ 18 ಕನ್ನಡ ಶಾಕ್. ಮೋಡ ಬಿತ್ತನೆ ತನಿಖೆಗೆ ಆದೇಶ. ಮೋಡ ಲೂಟಿ. ಮಳೆಗಾಲದಲ್ಲೂ ಕೂಡ ಮೋಡ ಬಿತ್ತನೆ ಮಾಡಿ ಶೋ ಆಫ್ ಮಾಡೋದಕ್ಕೆ ಹೊರಟಿತ್ತು. ರಾಜ್ಯ ಸರ್ಕಾರದ ಶೋ ಆಫ್ ಅನ್ನ ತೋರಿಸಿತ್ತು ನ್ಯೂಸ್ 18 ಕನ್ನಡ. ಯಾಕೆಂದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಈ ಒಂದು ಯೋಜನೆಗೆ 45 ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿತ್ತು. ಯಾಕೆಂದ್ರೆ ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬರಗಾಲ ಇದ್ದಂತ ಹಿನ್ನೆಲೆಯಲ್ಲಿ ಅದಾದ್ಮೇಲೆ ಮಳೆಗಾಲ ಪ್ರವಾಹ ಶುರುವಾಯಿತು. ಅದಾದ್ಮೇಲೆ ಮತ್ತೆ ಈ ಸಂದರ್ಭದಲ್ಲಿ ಮೋಡ ಬಿತ್ತನೆ ಮಾಡಲಿಕ್ಕೆ ಮುಂದಾಗಲಾಗಿತ್ತು. ಇದರ ಬಗ್ಗೆ ಸವಿವರವಾಗಿ ನ್ಯೂಸ್ 18 ಕನ್ನಡ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಕೋಟಿ ಕೋಟಿ ಖರ್ಚು ಮಾಡಿ ಮೋಡ ಬಿತ್ತನೆ ಮಾಡೋದಕ್ಕೆ ಮುಂದಾಗಲಾಗಿತ್ತು. 45 ಕೋಟಿಯ ಮೋಡ ಬಿತ್ತನೆ ಪ್ರಾಜೆಕ್ಟ್, ಇದು ಯೂಸ್ಲೆಸ್ ಪ್ರಾಜೆಕ್ಟ್ ಆಗಿತ್ತು. ಯಾಕೆಂದ್ರೆ ಎಲ್ಲಾ ಕಡೆ ಕೂಡ ಸಾಕಷ್ಟು ಮಳೆ ಬಂದಿತ್ತು, ಇನ್ನೊಂದ್ ಕಡೆ ಪ್ರವಾಹ ಕೂಡ ಉಂಟಾಗಿತ್ತು. ಇಂತಹ ಸಂದರ್ಭದಲ್ಲಿ ಮೋಡ ಬಿತ್ತನೆ ಮಾಡಲಿಕ್ಕೆ ಮುಂದಾಗಿದ್ರು. ಮಳೆ ಇದ್ರೂ ಕೂಡ ಬೇಕಾ ಮೋಡ ಬಿತ್ತನೆ ಅಂತ ಪ್ರಶ್ನೆಯನ್ನ ಮಾಡಿತ್ತು ನ್ಯೂಸ್ 18 ಕನ್ನಡ. ಕೊನೆಗೂ ಕೂಡ ಎಚ್ಚೆತ್ತುಕೊಂಡಿದೆ ರಾಜ್ಯ ಸರ್ಕಾರ. ಮೋಡ ಬಿತ್ತನೆಯನ್ನ ಸ್ಥಗಿತಗೊಳಿಸಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿರುವಂತದ್ದು ಇದು ನ್ಯೂಸ್ 18 ಕನ್ನಡದ ಮೆಗಾ ಇಂಪ್ಯಾಕ್ಟ್ ಸ್ಟೋರಿ. ಯಾಕೆಂದ್ರೆ ಈಗ ಆಲ್ರೆಡಿ ನೋಡಿದಿರಾ, ಯಡಿಯೂರಪ್ಪನವರು ಸಾಕಷ್ಟು ಕಡೆ ಖಜಾನೆ ಖಾಲಿ 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 ಅಂತ ಹೇಳ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಅನಗತ್ಯ ವೆಚ್ಚ, ಯೂಸ್ಲೆಸ್ ಪ್ರಾಜೆಕ್ಟ್ ಆಗಿದ್ದಂತ ಮೋಡ ಬಿತ್ತನೆಗೆ ದುಡ್ಡನ್ನ ಖರ್ಚು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನ್ಯೂಸ್ 18 ಕನ್ನಡದ ಪ್ರಶ್ನೆ ಆಗಿತ್ತು. ಅಕ್ಟೋಬರ್ 28ರವರೆಗೆ ಮೋಡ ಬಿತ್ತನೆಗೆ ಒಪ್ಪಂದ ಆಗಿತ್ತು. 90 ದಿನ 400 ಗಂಟೆ ಹಾರಾಟಕ್ಕೆ ಇಲ್ಲಿ ಕಾಂಟ್ರಾಕ್ಟ್ ಅನ್ನ ಕೂಡ ನೀಡಲಾಗಿತ್ತು. 220 ಗಂಟೆ ಹಾರಾಟದ ಲೆಕ್ಕವನ್ನ ಕೊಟ್ಟಿದ್ರು ಕೋಳಿವಾಡ ಪುತ್ರನ ಕಂಪನಿ. ಕೆಬಿ ಕೋಳಿವಾಡ ಅವರ ಪುತ್ರನ ಕಂಪನಿ ಇದು, ಅವರೇ ಗುತ್ತಿಗೆಯನ್ನ ಪಡೆದುಕೊಂಡಿದ್ದಂಥದ್ದು. ಧಾರವಾಡ, ಹಾವೇರಿ, ಗದಗ, ಬಳ್ಳಾರಿ, ಬೆಳಗಾವಿ, ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕಲಬುರಗಿ ಭಾಗದಲ್ಲಿ ಮೋಡ ಬಿತ್ತನೆ ಕಾರ್ಯಾಚರಣೆಯನ್ನ ಮಾಡಲಿಕ್ಕೆ ಪ್ರಾಜೆಕ್ಟ್ ಅನ್ನ ಹಾಕೊಳ್ಳಲಾಗಿತ್ತು. ಆದ್ರೆ ಈ ಭಾಗದಲ್ಲಿ ನಿಮಗೂ ಕೂಡ ಗೊತ್ತಿದೆ, ಬೆಳಗಾವಿ ಅಲ್ಲೆಲ್ಲ ಯಾವ ರೀತಿಯಾಗಿ ಮಳೆ ಬಂದಿತ್ತು, ಪ್ರವಾಹ ಉಂಟಾಗಿತ್ತು ಅಂತ. ಅಂತ ಜಾಗದಲ್ಲೇ ಮತ್ತೆ ಮೋಡ ಬಿತ್ತನೆ ಮಾಡಲಿಕ್ಕೆ ಹೊರಟಿದ್ರು ಇವರು. 25 ಕೋಟಿ ಹಣವನ್ನ ಪಡೆದಿದೆ ಕೋಳಿವಾಡ ಪುತ್ರನ ಕಂಪನಿ. ಉಳಿದ ಹಣಕ್ಕೆ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಲಾಗಿತ್ತು. ಈಗ ಸರ್ಕಾರದಿಂದ ಮೋಡ ಬಿತ್ತನೆ ಕುರಿತು ತನಿಖೆಗೆ ಆದೇಶವನ್ನ ನೀಡಲಾಗಿದೆ. ನ್ಯೂಸ್ 18 ಕನ್ನಡ ವರದಿಯನ್ನ ಆಧರಿಸಿ ತನಿಖೆ ಮುಗಿಯುವವರೆಗೂ ಕೂಡ ಕಂಪನಿಗೆ ಯಾವುದೇ ರೀತಿಯಾದಂತ ಬಾಕಿ ಹಣವನ್ನ ನೀಡಲಾಗ್ತಾ ಇಲ್ಲ. ಕಂಪನಿ ಯಾಮಾರಿಸಿದ್ರೆ ತೆರಬೇಕು ಭಾರಿ ದಂಡವನ್ನ. ಇದು ನ್ಯೂಸ್ 18 ಕನ್ನಡದ ಮೆಗಾ ಇಂಪ್ಯಾಕ್ಟ್ ಸ್ಟೋರಿ. ಇಲ್ಲ ಅಂದಿದ್ರೆ ಅಲ್ಲಿ 45 ಕೋಟಿಯನ್ನ ಈಸಿಯಾಗಿ ಲೂಟಿ ಹೊಡ್ಕೊಂಡು ಮನೆ ಖಜಾನೆಯೊಳಗೆ ಹಾಕೊಂಡು ಲಾಕ್ ಮಾಡ್ಕೊಂಡು ಕೂತ್ಕೊಳ್ಳೋರು. ಯಾಕೆಂದ್ರೆ ಎಲ್ಲಾ ಕಡೆ ಮಳೆ ಬಂದಿದೆ, ಪ್ರವಾಹ ಬಂದಿದೆ, ಅಂತ ಜಾಗದಲ್ಲಿ ಇವ್ರು ಸುಮ್ಮನೆ ಬಿಲ್ಡಪ್ ಶೋ ಅಪ್ ಕೊಟ್ಕೊಂಡು ನಾವೇ ಮಾಡಿದ್ದು, ನಾವೇ ಮೋಡ ಬಿತ್ತನೆ ಮಾಡಿದ್ದು, ಅಲ್ಲಿ ಖರ್ಚು ಮಾಡಿದ್ವಿ, ಅದಕ್ಕೆ ಮಳೆ ಬಂದಿದ್ದು ಅಂತೆಲ್ಲ ಅಲ್ಲಿ ಲೆಕ್ಕವನ್ನ ಕೊಟ್ಬಿಟ್ಟು 45 ಕೋಟಿನ ನುಂಗಿ ನೀರ್ ಕುಡ್ದು ಬಿಟ್ಟಿರೋರು. ಸೊ ಹೀಗಾಗಿನೇ ನ್ಯೂಸ್ 18 ಕನ್ನಡ ರಾಜ್ಯ ಸರ್ಕಾರವನ್ನ ಎಚ್ಚರಿಸಿತ್ತು, ಸುಮ್ ಸುಮ್ನೆ ಅನ್ವಾಂಟೆಡ್ ಯೋಜನೆ ಪ್ರಾಜೆಕ್ಟ್ ಇದು ಅಂತ. ಮೋಡ ಬಿತ್ತನೆ ವಿಚಾರದಲ್ಲಿ ಆ ಒಂದು ಯೋಜನೆಯಲ್ಲಿ ಯಾವ ರೀತಿಯಾಗಿ ಲೂಟಿಗೆ ಮುಂದಾಗಲಾಗಿತ್ತು ಅದನ್ನ ನ್ಯೂಸ್ 18 ಕನ್ನಡ ಬಿತ್ತರಿಸಿ ರಾಜ್ಯ ಸರ್ಕಾರವನ್ನ ಎಚ್ಚರಿಸಿತ್ತು ಅಂತ. ಅದರ ಇಂಪ್ಯಾಕ್ಟ್ ಯಾವ ರೀತಿಯಾಗಿ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್. ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಪರಶುರಾಮ್, ನ್ಯೂಸ್ 18 ಕನ್ನಡದ ವರದಿ ಇಂಪ್ಯಾಕ್ಟ್ ಆಗಿದೆ, ಯಾವ ರೀತಿಯಾದಂತಹ ತನಿಖೆಗೆ ಆದೇಶವನ್ನ ನೀಡಲಾಗಿದೆ ಅಂತ? ಖಂಡಿತ ಪೃಥ್ವಿರಾಜ್, ಈಗಾಗಲೇ ಏನು ಮೋಡ ಬಿತ್ತನೆಯ ಔಚಿತ್ಯದ ಕುರಿತು ಪ್ರಶ್ನಿಸಿದ್ದಂತಹ ನ್ಯೂಸ್ 18 ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ನ್ಯೂಸ್ 18 ವರದಿಯ ನಂತರ ಎಚ್ಚೆತ್ತುಕೊಂಡಿರುವಂತಹ ರಾಜ್ಯ ಸರ್ಕಾರ ಈಗಾಗಲೇ ಮೋಡ ಬಿತ್ತನೆಗೆ ಬ್ರೇಕ್ ಹಾಕಿದೆ. ಮೋಡ ಬಿತ್ತನೆಗೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಂತಹ ವಿಮಾನವನ್ನ ವಾಪಸ್ ಕಳಿಸಿಕೊಡಲಾಗಿದೆ. ಈಗಾಗಲೇ ಏನು ಸಾಕಷ್ಟು ಉತ್ತರ ಕರ್ನಾಟಕ ಭಾಗದ ಹಲವು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಇದೆ, ನೆರೆ ಹಾವಳಿಯಿಂದ ಜನರು ಕಂಗಾಲಾಗಿದ್ದಾರೆ. ಅತಿವೃಷ್ಟಿಯಿಂದ ಈ ಬಾರಿ ಸಾಕಷ್ಟು ಕಷ್ಟ ನಷ್ಟಗಳನ್ನ ಈ ಭಾಗದ ಜನರು ಅನುಭವಿಸುತ್ತಿದ್ದಾರೆ. ಇಂತಹದರ ನಡುವೆಯೂ ಕೂಡ ಮೋಡ ಬಿತ್ತನೆ ಕೆಲಸವನ್ನ ಮುಂದುವರೆಸುತ್ತಿದ್ದಂತಹ ಗುತ್ತಿಗೆ ಪಡೆದಂತಹ ಕಂಪನಿಯವರು
ಅಕ್ಟೋಬರ್ 28ರವರೆಗೂ ಕೂಡ ಯಾವುದೇ ಅಬಾಧಿತವಾದಂತಹ ಪರಿಸ್ಥಿತಿಯಲ್ಲಿ ಮೋಡವನ್ನ ಬಿತ್ತನೆ ಮಾಡಲಿಕ್ಕೆ ಮುಂದಾಗಿದ್ದರು. ಜೊತೆಗೆ ಸಾಕಷ್ಟು ಬಾರಿ ಪ್ರಸ್ತಾವನೆಗಳನ್ನು ಸಲ್ಲಿಸಿ ರಾಜ್ಯ ಸರ್ಕಾರದಿಂದ ವಿವಿಧ ಕಂತುಗಳಲ್ಲಿ ಹಣವನ್ನ ಕೂಡ ಪಡೆದಿದ್ರು. ಇನ್ನೂ ಏನು ಸಂಪೂರ್ಣ 45 ಕೋಟಿ ರೂಪಾಯಿ ಹಣವನ್ನ ಬಾಚಿಕೊಳ್ಳಲಿಕ್ಕಾಗಿ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅದರ ಒಂದು ಕಾಯ್ದು ಕುಳಿತಂತಹ ಒಂದು ಪರಿಸ್ಥಿತಿಯಲ್ಲಿಯೇ ನಾವು ಈ ಒಂದು ವರದಿಯನ್ನು ಪ್ರಸಾರ ಮಾಡಿದ್ದೇವೆ. ಹೀಗಾಗಿ ಈ ವಿಷಯ ನಮ್ಮ ನ್ಯೂಸ್ 18 ನಲ್ಲಿ ಬಂದ ನಂತರ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್, ನಂತರ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪನವರು, ಸಿಎಂ ಯಡಿಯೂರಪ್ಪನವರ ಗಮನಕ್ಕೂ ಕೂಡ ವಿಷಯ ಬಂದಿದೆ. ಈಗಾಗಲೇ ಅವರು ತತ್ಕ್ಷಣದಿಂದಲೇ ಈ ಒಂದು ಮೋಡ ಬಿತ್ತನೆ ಕಾರ್ಯವನ್ನು ಸ್ಥಗಿತಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಏನು ತನಿಖೆ ಕೂಡ ಮಾಡಬೇಕು. ಈಗಾಗಲೇ ಏನು ಎಲ್ಲೆಲ್ಲಿ ಸಿಲ್ವರ್ ಅಯೋಡೈಡ್ಗಳನ್ನು ಸಿಡಿಸಿ ನಾವು ಮಳೆಯನ್ನು ತರಿಸಿದ್ದೀವಿ, ಸಾಕಷ್ಟು ನಾವು ಎಲ್ಲೆಲ್ಲಿ ಕಾರ್ಯಾಚರಣೆ ನಡೆಸಿದ್ವಿ ಅಲ್ಲೆಲ್ಲ ಮಳೆ ಬಂದಿದೆ ಅನ್ನೋ ಒಂದು ವರದಿಯನ್ನು ಸಿದ್ಧಪಡಿಸಿ ಕೊಟ್ಟಿದ್ದಾರೆ. ಆ ಕುರಿತು ಕೂಡ ಸಂಪೂರ್ಣ ತನಿಖೆ ಆಗಬೇಕು. ಈಗಾಗಲೇ ಅವರಿಗೆ ಕೊಟ್ಟಂತಹ ಹಣ ಎಷ್ಟಿದೆ ಅದರ ಕುರಿತು ಕೂಡ ತನಿಖೆ ಆಗಬೇಕು. ಜೊತೆಗೆ ಈಗಾಗಲೇ ಬಿಡುಗಡೆ ಆಗಲಿಕ್ಕೆ ಏನು ಪ್ರಸ್ತಾವನೆ ಬಂದಿದೆ ಅದನ್ನು ಕೂಡ ಹಣಕಾಸು ಬಿಡುಗಡೆ ಆಗದಂತೆ ತಡೆ ಹಿಡಿದು ಸರ್ಕಾರ ಆದೇಶ ಹೊರಡಿಸಿದೆ. ಒಟ್ಟಾರೆಯಾಗಿ ನ್ಯೂಸ್ 18 ಕನ್ನಡದ ವರದಿಯ ಫಲಶ್ರುತಿಯಿಂದಾಗಿ ಅನಗತ್ಯವಾಗಿ ಜನರ ತೆರಿಗೆ ಹಣ ಏನು ಹಾಳಾಗಿ ಹೋಗ್ತಾ ಇತ್ತು, ಇನ್ನೊಬ್ಬರ ಜೇಬು ಸೇರ್ತಾ ಇತ್ತು, ಅದು ನಿಂತಂತಾಗಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಪರಶುರಾಮ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.